ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ಕೊಡದೇ ಇದ್ರೂ ಬೇಡ ಕನವ, ತಂಗಿಯೇ ಕೊಡ್ತಾ ಇದ್ದೀನಿ ಅಂತ ದಾಕ್ಷಿಣಿಕ್ ಬಿದ್ದು ಗುಡಿ ಅಧಿಕಾರವ ಆ ಸುಬ್ಬಿ ಕೊಟ್ಟೆ ಅಂತಿಟ್ಕೋ. ಆ ಸುಬ್ಬಿ ಗುಡಿನ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾಳೆ. ಗೌಡ್ರೆ, ನೀವ್ ಹೇಳ್ತಾ ಇರೋದ್ ನಿಜ. ನಾನು ಈ ಕಡಿಪಿಡಿಯಲ್ಲಿ ದೇವಸ್ಥಾನದ ಅಧಿಕಾರನ ಯಾರು ಕೊಡ್ಬೇಕು ಅಂತ ಯೋಚನೆನೆ ಮಾಡಿಲ್ಲ. ನೀನ್ ಮಾಡದೇ ಇದ್ರೇನು, ಇವ್ರು ಮಾಡಿದಾರಲ್ಲ. ನಿಜ, ಆದ್ರೆ ಈಗ ದೇವಸ್ಥಾನದ ಅಧಿಕಾರನ ಯಾರು ಕೊಡೋದು? ನಯನ, ಚಿಕ್ಕ ವಯಸ್ಸಿಂದ ನೀನ ಬೀದಿಗೆ ಬಿಡದೆ ಇವ್ರು ಸಾಕಿದಾರಲ್ಲ, ಇವ್ರಿಗೆ ಕೊಟ್ಬಿಡು. ನನಗೆ ಗುಡಿ ಅಧಿಕಾರವ ಕೊಡು ಅಂತ ಕೆಳಕ್ ಬರ್ಲಿಲ್ಲ, ಇನ್ ಮುಂದೆ ಏನ್ ಮಾಡ್ತೀಯ ಅಂತ ನೋಡವ ಅಂತ ಬಂದೆ ಕನವ. ಒಂದು ಮಾತಾ ಬುದ್ಧಿವಾದ ಹೇಳುವ ಅಂತ ಬಂದೆ ಆಟೆಯ. ನಯನ, ಈಗ ನೀನ್ ಮದ್ವೆ ಕಳಿಯೋವರೆಗೂ ಹೊರಗಡೆ ಇದ್ದು ಆಮೇಲೆ ಬಂದ್ ನೀನೇ ನೋಡ್ಕೋ. ಹೌದು ಕನವ, ಹಿಂಗೂ ಆಗ್ಬೋದು. ಇಲ್ಲ, ನನ್ಗೆ ಯಾವ ಕೋಚ್ಲನು ಬೇಡ. ನಾನು ಇಲ್ಲಿಂದ ಒಂದ್ಸರಿ ಹೋದ್ಮೇಲೆ ಮುಗೀತು. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ಊರ್ ಪಂಚಾಯತಿ ಸೇರಿಸಿ ಅವ್ರಿಗೆ ಕೊಟ್ಬಿಡೋಣ, ಅವ್ರು ಯಾರಿಗ್ ಬೇಕಾದ್ರೂ ಕೊಡ್ಲಿ. ಹೌದು, ಇದಕ್ಕೆ ಸರಿಯಾದ ವ್ಯಕ್ತಿ ಅವರೇ. ಅವ್ರನ್ನ ಬಿಟ್ರೆ ಇನ್ ಯಾರಿಗೂ ಇದನ್ನ ನಿಭಾಯಿಸಕ್ ಆಗಲ್ಲ. ಇದು ಯಜಮಾನರಿಗೆ ಸೇರ್ಬೇಕು. ನಯನ, ನಯನ ಎಲ್ಲಿಗೆ ಹೋಗ್ತಿದ್ಯಾ? ನಯನ, ಏನ್ ಮಗ ಇದ್ದಕ್ಕಿದ್ದಂಗೆ ಓಡೋದ್ಲು ಯಾಕೆ? ಅದೇ ಪಂಚಾಯತಿ ಅವ್ರನ್ನ ಕರೆದು ಒಪ್ಸಕ್ ಹೋಗ್ತಾ ಇರ್ಬೋದು ಗೌಡ್ರೆ. ಏನೋ ಅಪ್ಸೆಟ್ ಆಗಿರೋ ತರ ಇದೆ. ಏನದ್ ಕೈಯಲ್ಲಿ ಪೇಪರು? ಅತ್ತೆ, ಆಫೀಸ್ದೊಂದು ಅಗ್ರಿಮೆಂಟ್ ಆಗ್ಬೇಕಾಗಿತ್ತು. ಇವತ್ ಬೇಡ, ಒಂದ್ ವಾರ ಮುಂದೆ ತಳ್ಳಣ ಅಂತ ರಾಹುಲ್ ಹೇಳ್ದ. ಆದ್ರೆ ಆ ಪಾರ್ಟಿ ರಾಹುಲ್ ಮಾತ್ ಕೇಳಲೇ ಇಲ್ಲ. ಅಗ್ರಿಮೆಂಟ್ ಇವತ್ತೇ ಆಗ್ಬೇಕು ಅಂತ ಅಂದ್ರು. ಅಲ್ಲಿ ಹೋಗಿದ್ವಲ್ಲ, ವಾತಾವರಣ ಸರಿ ಇರ್ಲಿಲ್ಲ, ಅದಕ್ಕೆ ಅಪ್ಸೆಟ್ ಆಗಿದಾನಷ್ಟೆ. ಓ, ಏನಪ್ಪ ರಾಹುಲ್, ನೀನು ಬಿಸ್ನೆಸ್ ಅಂದ್ಮೇಲೆ ಚಿಕ್ಕ ಪುಟ್ಟ ತಲೆನೋವುಗಳು ಇದ್ದೇ ಇರುತ್ತೆ, ಅದಕ್ಕೆಲ್ಲ ನಿನ್ ಟೆನ್ಷನ್ ಮಾಡ್ಕೊಂಡ್ರಾಗತ್ತಾ? ಈಗ ತಾನೇ ಹೊರಗಡೆಯಿಂದ ಬಂದಿದ್ಯಾ, ಮಜ್ಜಿಗೆ ಕಳಿಸ್ತೀನಿ, ಹೋಗು. ನವೀನ್ ಹೇಳ್ತಾರ ನಿಜ ಅಂತೀರಾ? ಇಲ್ಲ, ನನಗೆ ಹೇಳ್ಬಾರದ್ದು ಅಥವಾ ಹೇಳಕ್ಕಾಗದೇ ಇರುವಂಥದ್ದು ಏನೋ ಒಂದಿರುತ್ತೆ. ಆದರೆ ಈಗ ಮಾತು ಬೇಡ, ಮದುವೆ ಮುಗಿಲಿ, ಆಮೇಲೆ ಕೇಳ್ತೀನಿ. ಈಗ ರಾಹುಲ್ನ ಅಪ್ಸೆಟ್ ಮಾಡೋದು ಬೇಡ. ಅಲ್ಲ, ಮದುವೆಗೆ ತೊಂದರೆ ಆಗೋದೇನಾದ್ರೂ ಇದ್ರೆ ಅಂತ? ಅವನ್ ಗದೆಲ್ಲ ಗೊತ್ತಾಗೋ ಹಾಗಿದ್ದಿದ್ರೆ ಇಷ್ಟು ದಿನ ಅವನ್ ಪ್ರೀತಿ ಮಾಡ್ತಿದ್ದು ತಾರ ಅಂತ ಅನ್ಕೋತಿದ್ನ. ಅವನ್ ಪ್ರೀತಿ ಮಾಡಿದವರು ಯಾರು ಅಂತಾನೆ ಅವನ್ ಗೊತ್ತಿಲ್ಲ. ಇನ್ ಇದನ್ನೆಲ್ಲ ತಿಳ್ಕೋತಾನ? ಎಲ್ಲೋಗಿದೆ ನಾಯನ? ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ತೆಗೆದು ಹೇಳೋದಿಕ್ಕಾಗಲ್ವಾ? ಯಾಕೆ, ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ಯಲ್ಲ, ಗೌಡ್ರ ಜೊತೆ ಮಾತಾಡ್ತಿದ್ದಾಗ ಇದ್ದಕ್ಕಿದ್ದಾಗೆ ಹೋದೆ. ಒಂದ್ ಮಾತು ಹೇಳ್ಬಿಟ್ಟು ಹೋಗಕ್ಕಾಗಲ್ವಾ ಎಲ್ಲೋಗ್ತಿದ್ದೀನಿ ಅಂತ? ಹೌದು, ಅವ್ರ ಎದುರುಗಡೆ ಮಾತಾಡಕ್ ಆಗದಿಲ್ಲ ಅಂತಾನೆ ಹೊರಟಿತ್ತು. ಅಂತದೇನಮ್ಮ, ನಿನಗ್ ರಾಜಕಾರ್ಯ ಬಂದಿದ್ದು? ಅಲ್ಲ ರಶ್ಮಿ, ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ನಿನಗ್ ಗೊತ್ತಾದ್ಮೇಲೆ ನೀನಾದ್ರೂ ನನ್ ಕೇಳೋತಲ್ವಾ ದೇವಸ್ಥಾನದ ಅಧಿಕಾರನ ಯಾರಿಗಾದ್ರೂ ಕೊಟ್ಟು ಹೋಗು ಅಂತ. ಇವಾಗ ನಾವು ಸುಮ್ಮನಿದ್ರೆ ನಯನ ಅವ್ರನ್ನ ಉಳಿಸ್ಕೊಳಕ್ ಆಗಲ್ಲ ಚಿಕ್ಕಮ್ಮ. ಈ ಕೆಲಸ ಯಾರು ಮಾಡ್ತಾ ಇದಾರೆ ದಯವಿಟ್ಟು ಹೇಳಿ. ನಿಜ ಹೇಳು, ಏನ್ ಮಾಡಿದ್ಯಾ ಅಂತ? ನನಗೆ ಗುಡಿ ಅಧಿಕಾರ ಬೇಕೇ ಬೇಕು, ಅದನ್ನ ಈಗ್ಲೇ ನನ್ನ ಹೆಸರಿಗೆ ಬರ್ಕೊಡು. ನೋಡುತ್ತಾರ, ನಿಂಗ್ ಸಂಬಂಧಪಟ್ಟಿರೋದನ್ನ ನಿನ್ ಹೆಸರಲ್ಲಿ ಬರ್ಕೊಟ್ಟಿದ್ದೀನಿ. ಇದ್ರ ಮುಂದಿಂದು ನೀನ್ ಯಾವ್ದು ಕೇಳ್ಬಾರ್ದು, ಅದ್ ಯಾವ್ದು ನಿಂಗ್ ಸಂಬಂಧ ಪಡ್ದೇ ಇರೋದು. ಸಂಬಂಧ ಇಲ್ಲ ಅಂದ್ರೆ ಏನು? ನಾನು ಈ ಮನೆ ಮಗಳೇ, ನನಗೂ ಇದ್ರಲ್ಲಿ ಅಧಿಕಾರ ಇದೆ.
ಇಲ್ಲೇ ಇದ್ದು ನಡೆಸಿದ್ರೆ ಸರಿ, ಆದ್ರೆ ನೀನು ಊರ್ ಬಿಟ್ಟು ಹೋಗ್ತಾ ಇದೀಯ ಅಲ್ವಾ? ನಿನಗ್ ಸಿಕ್ಕಿರೋ ಅಧಿಕಾರ ನನಗ್ ಬರ್ಲೇಬೇಕು. ಸುಮ್ನೆ ತಕ್ರಾರು ಮಾಡದೆ ಬರ್ಕೊಟ್ ಹೋಗು. ಇಲ್ಲ, ನೀನ್ ಅದನ್ನ ಕೇಳ್ಬಾರ್ದು. ತಾರಾ, ನಿನ್ಗೆ ಗುಡಿ ಮೇಲೆ ಅಧಿಕಾರ ಇಲ್ಲ, ಅದು ಮನೆ ಹಿರಿಯರಿಗೆ ಸೇರಿದ್ದು. ಆಯ್ತು, ಇಲ್ಲಿವರೆಗೂ ನಾನು ಕೇಳಿರ್ಲಿಲ್ಲ ನಿಜ. ಆದ್ರೆ ಈಗ ಅವಳು ಊರ್ ಬಿಟ್ಟು ಹೋಗ್ತಾ ಇದ್ದಾಳೆ, ಅದಕ್ಕೆ ಕೇಳ್ತಾ ಇರೋದು. ತಾರಾ, ಅದನ್ನ ಕೇಳ್ಬೇಡ ಅಂದೆ. ಯಾಕೆ ಕೇಳ್ಬಾರ್ದು ಹೇಳು? ಯಾರಿಗ್ ಕೊಟ್ಟು ಬಂದಿದ್ಯಾ ಹೇಳು. ಅದ್ ಯಾರಿಗ್ ಸೇರ್ಬೇಕಿತ್ತು ಅವ್ರ ಕಥೆನ ಒಪ್ಸ್ ಬಂದಿದ್ದೀನಿ. ನೀನ್ ಅದನ್ನ ಕೇಳು ಹಾಗಿಲ್ಲ, ನಾನ್ ನಿನ್ ಕಥೆನ ಹೇಳೋದು ಇಲ್ಲ. ಈ ಮಾತನ್ನ ಇಲ್ಲೇ ನಿಲ್ಸು, ಸಾಕು. ಅದ್ ಬಿಡು, ಈಗ ಹೊತ್ತಾಯ್ತು. ನೀನ್ ಬಾ, ನಿನ್ ಮಡಿಲ್ ತುಂಬತೀನಿ. ನನ್ ಕೆಲ್ಸ ಮುಗೀತು, ಇಲ್ಲಿಂದ ಹೊರಡ್ತೀನಿ.